ಅಮರನಾಥ ಕೇವಲ ಹಿಮಲಿಂಗವಷ್ಟೇ ಅಲ್ಲ, ಶಕ್ತಿಪೀಠ ಸಹ ಹೌದು. ಅತಿ ದುರ್ಗಮ ಹಾದಿಯಲ್ಲಿ, ಹಿಮಚ್ಛಾದಿತ ಕಾಲುದಾರಿಯಲ್ಲಿ ಅಮರನಾಥ ಶಿವಲಿಂಗನ ದರ್ಶನ ಮಾಡುವುದು ಸುಲಭದ ಮಾತಲ್ಲ. ಯಾತ್ರಿಕರಿಗೆ ಭಾರೀ ಭದ್ರತೆಯೊಂದಿಗೆ ಪವಿತ್ರ ಗುಹೆಯನ್ನು ದರ್ಶಿಸಲು ಅನುವು ಮಾಡಿಕೊಡುವ ನಮ್ಮ ಭಾರತೀಯ ಸೇನೆ, ನಮ್ಮ ಹೆಮ್ಮೆಯ ಸೈನಿಕರಿಗೆ ನಮಸ್ಕಾರಗಳು. ಈಗ ನೀವು ನೋಡುತ್ತಿರುವ ದೃಶ್ಯ ಶ್ರೀನಗರದಿಂದ ಬಾಲ್ಟಾಲ್ ಬೇಸ್ ಕ್ಯಾಂಪ್ ತಲುಪಿ ನಂತರ ಚಾರಣ ಕೈಗೊಂಡ ದೃಶ್ಯಗಳಿವು. ಇದೊಂದು ಅತಿ ಕ್ಲಿಷ್ಟಕರ ಚಾರಣಗಳಲ್ಲಿ ಒಂದು. ಸುಮಾರು 12,756 ಅಡಿ ಎತ್ತರದಲ್ಲಿರುವ ಈ ಗುಹೆಯನ್ನು ತಲುಪುವುದೇ ಒಂದು ಸಾಹಸ. ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರುವ 131 ಅಡಿ ಎತ್ತರದ ಗುಹೆಯೊಳಗೆ ಹಿಮಲಿಂಗವಿದೆ. ಅಮರನಾಥ ಮೂಲತಃ ಒಂದು ಗುಹಾ ದೇವಾಲಯವಾಗಿದ್ದು ವರ್ಷದ ನಿರ್ದಿಷ್ಟ ಅವಧಿಯಲ್ಲಿ ಕಂಡುಬರುವ ಶಿವಲಿಂಗಕ್ಕೆ ಹೆಸರುವಾಸಿಯಾಗಿದೆ. ಈ ಶಿವಲಿಂಗವು ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ರೂಪುಗೊಳ್ಳುವುದು ವಿಶೇಷ. ಹಿಂದೂ ನಂಬಿಕೆಯ ಪ್ರಕಾರ ಅಮರನಾಥ ಅತಿ ಮಹತ್ವದ ಪುಣ್ಯಕ್ಷೇತ್ರಗಳ ಪೈಕಿ ಒಂದಾಗಿದೆ. ಪರಮ ಪವಿತ್ರ ಅಮರನಾಥ ಗುಹೆಯಲ್ಲಿ ದೇವಾನುದೇವತೆಗಳು ರಕ್ಕಸ ಸಂಹಾರಕ್ಕಾಗಿ ವಿಶೇಷ ಜನ್ಮವೊಂದನ್ನು ಬಯಸಿ ಆದಿ ದಂಪತಿಗಳ ಪಾಣಿಗ್ರಹಣದ ನಂತರ ನಿಷೇಕವನ್ನು ಏರ್ಪಡಿಸಿದ್ದಾಗ ಪ್ರವೃತ್ತನಾದ ಪತಿ ಸುಂದರೇಶ್ವರನನ್ನು ಸುಕೋಮಲ ಗಿರಿಜೆ ಜಗದಚ್ಚರಿಯ ರಹಸ್ಯವನ್ನು ಚಕಿತವಾಗಿ ಪ್ರಶ್ನಿಸಿದಾಗ ತೃಣದಿಂದ ನೆಲದ ಮೇಲೆ ರೇಖಾಚಿತ್ರ ಬಿಡಿಸಿ ಅಣುರೇಣು ತೃಣದಿಂದ ಅಂಡಪಿಂಡ ಬ್ರಹ್ಮಾಂಡದವರೆಗೂ ಹಬ್ಬಿರುವ ಜಗತ್ಸತ್ಯವನ್ನು ಬಿಡಿಸಿ ಬಣ್ಣಿಸುತ್ತಾನೆ. ಅಂದು ಬಿಡಿಸಿದ ಆ ಚಿತ್ರವೇ ಶ್ರೀಯಂತ್ರ. ಆ ಶ್ರೀಯಂತ್ರವನ್ನು ರಚಿಸಿದ ಆ ನೆಲವೇ ಇಂದಿನ ಜಮ್ಮು ಕಾಶ್ಮೀರದ ಶ್ರೀನಗರ. ಅಮರನಾಥ ಗುಹೆಯಲ್ಲಿ ಹುಟ್ಟಿದವನೇ ಸ್ಕಂದ. ಸೋಮಶೇಖರ ಬಾಮೆಗೆ ರಾಮ ಮಂತ್ರವನ್ನು ಹೇಳಿಕೊಟ್ಟ ಜಾಗ ಅದು. 5 ಮುಖದ ಶಿವನಿಗೆ 6 ಮುಖದ ಸ್ಕಂದ ಹುಟ್ಟಿದ ಜಾಗವೂ ಸಹ ಹೌದು. ಚಂದ್ರನ ಬೆಳಕನ್ನು ಅವಲಂಬಿಸಿ ಗಾತ್ರದಲ್ಲಿ ಹಿಗ್ಗುವ ಮತ್ತು ಕುಗ್ಗುವ ಪ್ರಪಂಚದ ಏಕೈಕ ಶಿವಲಿಂಗ ಇದಾಗಿದೆ. ಪ್ರತಿ ವರ್ಷ ಶ್ರಾವಣ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಇಲ್ಲಿನ ಶಿವಲಿಂಗವು ಗಾತ್ರದಲ್ಲಿ ಬೆಳೆಯುತ್ತದೆ ಮತ್ತು ಅದರ ನಂತರ ಮುಂದಿನ ಅಮಾವಾಸ್ಯೆಯವರೆಗೂ ಗಾತ್ರದಲ್ಲಿ ಗಮನಾರ್ಹವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ದೊಡ್ಡ ಹಿಮಲಿಂಗದೊಂದಿಗೆ 2 ಸಣ್ಣ ಹಿಮಲಿಂಗಗಳೂ ಇದ್ದು ಅದು ಪಾರ್ವತಿ ಮತ್ತು ಗಣೇಶ ಎಂದು ಹೇಳಲಾಗುತ್ತದೆ. ಅಮರನಾಥದಲ್ಲಿ ಶಿವನ ಅದ್ಭುತವಾದ ಹಿಮಲಿಂಗದ ದರ್ಶನದ ಜೊತೆಗೆ ತಾಯಿ ಸತಿಯ ಶಕ್ತಿಪೀಠವೂ ಇರುವುದು ಅಪರೂಪದ ಸಂಯೋಗವಾಗಿದೆ. 51 ಶಕ್ತಿಪೀಠಗಳ ಪೈಕಿ ಮಹಾಮಾಯಾ ಶಕ್ತಿಪೀಠವು ಈ ಗುಹೆಯಲ್ಲಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸತೀದೇವಿಯ ಕಂಠ ಇಲ್ಲಿ ಬಿದ್ದಿದೆ ಎನ್ನಲಾಗುತ್ತದೆ. ನಂಬಿಕೆಯ ಪ್ರಕಾರ ಅಮರನಾಥ ಗುಹೆಯನ್ನು ಮೊದಲು ಮೃಗು ಮಹರ್ಷಿಯು ಕಂಡುಹಿಡಿದರು. ಮೃಗು ಮಹರ್ಷಿಯು ತಪಸ್ಸಿಗಾಗಿ ಏಕಾಂತವನ್ನು ಹುಡುಕುತ್ತಿದ್ದಾಗ ಅಮರನಾಥನ ಪವಿತ್ರ ಗುಹೆಯನ್ನು ನೋಡಿದರು ಎಂದು ಇದರ ಹಿನ್ನೆಲೆ ಹೇಳುತ್ತದೆ. ಅಮರನಾಥ ಯಾತ್ರೆಗೆಂದು ಕಾಲ್ನಡಿಗೆಯಲ್ಲಿ ಬಂದ ಭಕ್ತರು ತುಂಬಾ ದಣಿದಿರುತ್ತಾರೆ. ಬಿಸಿಲು ಬಂತೆಂದರೆ ಬಿಸಿಲಿನ ಬೇಗೆ ತಾಳಲಾರದಷ್ಟು ಬಿಸಿಲು ಬಂದೇ ಬಿಡುತ್ತದೆ. ಅದೇ ಹಿಮಬಿತ್ತೆಂದರೂ ಕೂಡ ಅಷ್ಟೇ ಕಷ್ಟವಾಗಿ ಬಿಡುತ್ತದೆ. ಆದರೆ ಭಕ್ತಾದಿಗಳು ದೇವಾಲಯವನ್ನು ತಲುಪುತ್ತಿದ್ದಂತೆ ಅವರ ಆಯಾಸವೆಲ್ಲವೂ ಕೂಡ ಮಾಯವಾಗುತ್ತದೆ. ಕಾಲ್ನಡಿಗೆಯಲ್ಲಿ ಬಂದ ಭಕ್ತರ ಆಯಾಸವು ಇದ್ದಕ್ಕಿದ್ದಂತೆ ನಿವಾರಣೆಯಾಗಲು ಕಾರಣವೇನೆಂಬುದರ ಹಿಂದಿನ ರಹಸ್ಯವೂ ಕೂಡ ರಹಸ್ಯವಾಗೇ ಉಳಿದಿದೆ. ಅದೇನೇ ಇರಲಿ, ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತಃ ಪರದೇವತಾಯಾಹ ಎಂದು ತೃಣಮಾತ್ರದಿಂದ ಸೃಷ್ಟಿಯ ರಹಸ್ಯವನ್ನು ಬೋಧಿಸಿದ ಸ್ಥಳಕ್ಕೆ ಹಣೆ ಹಚ್ಚಿ ಬಂದ ಕೃತಜ್ಞ ಭಾವನನ್ನದು. ಧನ್ಯವಾದ ಶೃಂಗಪ್ರಿಯ. ಯುಗ್ಮಾ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನಂತ್ರಯಂಚ ಶ್ರೀಚಕ್ರರಾಜ ಉದಿತಃ ಪರದೇವತಾಯಾಃ.